ಪ್ರೇಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಕಂಟ್ರೋಲ್ ತಪ್ಪುವ ಲಕ್ಷಣ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಸೋಂಕಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಟಫ್ ರೂಲ್ಸ್ ಘೋಷಣೆ ಮಾಡಿದೆ. ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಇದರ ಜೊತೆಗೆ ಶನಿವಾರ ಭಾನುವಾರ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ನಾಡಿದ್ದು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರಲಿದೆ. ಅಲ್ಲದೆ ನೈಟ್ ಕರ್ಫ್ಯೂವನ್ನ ಮತ್ತೆ 10 ದಿನ ಮುಂದುವರಿಕೆ ಮಾಡಿದ್ದಾರೆ. ಎಲ್ಲಾ ಸರ್ಕಾರಿ ಖಾಸಗಿ ಕಚೇರಿಗಳು ಯಥಾಸ್ಥಿತಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗಿದೆ. ಹೊರಾಂಗಣ ಮದುವೆಗೆ 200 ಜನ, ಒಳಾಂಗಣ ಮದುವೆಗೆ 100 ಜನಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಹಾಗೆಯೇ ದೇವಸ್ಥಾನ ಪ್ರಾರ್ಥನಾ ಮಂದಿರಗಳಲ್ಲಿ ಒಮ್ಮೆಲೆ 50 ಜನರ ಪ್ರವೇಶಕ್ಕೆ ಮಾತ್ರ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಜಿಮ್, ಈಜುಕೊಳ, ಚಿತ್ರಮಂದಿರಗಳಿಗೆ 50-50 ರೂಲ್ಸ್ ಜಾರಿಯಾಗಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಸಚಿವ ಈಶ್ವರಪ್ಪ ಸಹ ಅಪಸ್ವರ ಎತ್ತಿದ್ದಾರೆ. ವಿದೇಶದಿಂದ ಬರುವವರೇ ಬೆಂಗಳೂರಿಗೆ ಕಂಟಕವಾಗ್ತಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ವಿದೇಶದಿಂದ ಬಂದ ಪ್ರಯಾಣಿಕರು ಸೋಂಕಿನ ಜೊತೆಗೆ ಬರ್ತಿದ್ದಾರೆ. ಇಂದು ವಿದೇಶದಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದವರಲ್ಲಿ 25 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಲಂಡನ್ನಿಂದ 8 ಮಂದಿ ಆಗಮಿಸಿದ್ದು, ಫ್ರಾನ್ಸ್ 7, ಲುಫ್ತಾನ್ಸ್ 3, ಕತಾರ್ ಮತ್ತು ದುಬೈನ 2 ಪ್ರಯಾಣಿಕರು ಸೇರಿದಂತೆ ಒಟ್ಟು 25 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಸೋಂಕಿತರನ್ನೆಲ್ಲ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು, ಸ್ಯಾಂಪಲ್ಸ್ ಅನ್ನ ಜಿನೋಮ್ ಸೀಕ್ವೆನ್ಸಿಂಗ್ಗೆ ಕಳುಹಿಸಲಾಗಿದೆ. ಇಷ್ಟು ದಿನ ಆತಂಕ ಹುಟ್ಟಿಸಿದ್ದ ಕೊರೋನಾ ಮೂರನೇ ಅಲೆ ಭಾರತಕ್ಕೆ ಲಗ್ಗೆ ಇಟ್ಟಿದ್ಯಾ ಎಂಬ ಅನುಮಾನ ಶುರುವಾಗಿದೆ. ಫೆಬ್ರವರಿಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದುಪ್ಪಟ್ಟಾಗಲಿದ್ದು, ಹೀಗಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಬೇಡಿ, ಪ್ರವಾಸ, ದೇಗುಲ ದರ್ಶನ ಅಂತ ಸುತ್ತಾಡಬೇಡಿ ಅಂತ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಸಲಹೆಯನ್ನ ನೀಡಿದ್ದಾರೆ. ಜನ ಸುಖ ಸುಮ್ಮನೆ ಓಡಾಡೋದನ್ನ ಕಡಿಮೆ ಮಾಡಿದ್ರೆ ರಾಜ್ಯದಲ್ಲಿ 20% ಕೊರೋನಾ ಸೋಂಕು ಕಡಿಮೆ ಆಗುತ್ತೆ. ಒಂದ್ ವೇಳೆ ಯಾವಾರಿದ್ದೆ ಆದಲ್ಲಿ 1ನೇ 2ನೇ ಅಲೆಗಿಂತೂ 3ನೇ ಅಲೆ ಭೀಕರವಾಗಿರಲಿದೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಹುಶಃ ಫೆಬ್ರವರಿ ಮಧ್ಯಭಾಗದಲ್ಲಿ ಇದು ಪೀಕ್ ಆಗ ಸಾಧ್ಯತೆ ಇದೆ. ನಂತರ ಏಪ್ರಿಲಲ್ಲಿ ಇದು ಕಡಿಮೆ ಆಗ್ಬೋದು. ಅದರಿಂದ ನಾವು ಜನರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಮುನ್ನೆಚ್ಚರಿಕೆ ವಹಿಸಬೇಕು. ಈಗ ಆಯಿತು, 2ನೇ ಡೋಸ್ ವ್ಯಾಕ್ಸಿನ್ ಯಾರು ತೊಗೊಂಡಿಲ್ಲ ತೆಗೆದುಕೋಬೇಕು. ಸೊ ಮಾಸ್ಕ್ ಹಾಕೋದ್ರಿಂದ ಕರೋನಾ ಸೋಂಕನ್ನು ತಡೆಗಟ್ಬೋದು. ಜಾಸ್ತಿ ಚಟುವಟಿಕೆ ಇರೋದು, ಜಾಸ್ತಿ ಗುಂಪು ಸೇರತಕ್ಕಂಥದ್ದು, ಜಾಸ್ತಿ ಒಟ್ಟಾಗಿ ಕೆಲಸ ಮಾಡತಕ್ಕಂಥದ್ದು ಹಗಲೊತ್ತಿನಲ್ಲಿ. ಸೊ ಹಗಲೊತ್ತು ನಾವು ಹೆಚ್ಚು ಈ ಗುಂಪು ಸೇರೋದನ್ನು ಅಂತ ಸಮಾರಂಭ ಸಮಾವೇಶಗಳನ್ನು ನಾವು ನಿರ್ಬಂಧ ಮಾಡಿದರೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕುವುದಕ್ಕೆ ಬೆಂಗಳೂರು ಜಿಲ್ಲಾಡಳಿತ ಮತ್ತಷ್ಟು ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಮುಂದಾಗಿದೆ. ಜಿಲ್ಲಾಡಳಿತದ ವ್ಯಾಪ್ತಿಗೆ ಬರುವ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣಕ್ಕೆ ಸೂಚನೆ ನೀಡಲಾಗಿದೆ. ಜೊತೆಗೆ ಪರೀಕ್ಷೆ ಪ್ರಮಾಣವನ್ನು ಹೆಚ್ಚಿಸಲು ಮುಂದಾಗಿದೆ. ಇಂದಿನಿಂದ ಎಲ್ಲಾ ಕ್ಷೇತ್ರಗಳಲ್ಲೂ 10,000 ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಇನ್ನು ಬೆಂಗಳೂರಲ್ಲಿ ಮತ್ತೆ ಒಂದೊಂದೇ ಕೋವಿಡ್ ಕೇರ್ ಸೆಂಟರ್ಗಳು ಶುರುವಾಗ್ತಾ ಇವೆ. ನಂದಿನಿ ಲೇಔಟ್ನಲ್ಲಿ 150ಕ್ಕೂ ಹೆಚ್ಚು ಬೆಡ್ ವ್ಯವಸ್ಥೆ ಇರೋ ಕೋವಿಡ್ ಕೇರ್ ಸೆಂಟರ್ ಪುನರಾರಂಭವಾಗಿದೆ. 50ಕ್ಕೂ ಹೆಚ್ಚು ಐಸಿಯು ವೆಂಟಿಲೇಟರ್ ಬೆಡ್ ಅಳವಡಿಸಲಾಗಿದ್ದು, ಕೇರ್ ಸೆಂಟರ್ ಪಕ್ಕದಲ್ಲೇ ಆಕ್ಸಿಜನ್ ಪ್ಲಾಂಟ್ ಕೂಡ ಸ್ಥಾಪನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ದಿನೇ ದಿನೇ ದುಪ್ಪಟ್ಟಾಗ್ತಾ ಇದ್ದಂತೆ ವಲಯವಾರು ಮೇಲ್ವಿಚಾರಕರನ್ನ ಸರ್ಕಾರ ನೇಮಕ ಮಾಡಿದೆ. ಕೋವಿಡ್ ನೋಡಲ್ ಅಧಿಕಾರಿಗಳಿಗೆ ಸೋಂಕು ಹರಡದಂತೆ ಕ್ರಮ ಕೈಗೊಳ್ಳುವ ಹೊಣೆಯನ್ನ ನೀಡಲಾಗಿದೆ. ಒಟ್ಟು 8 ವಲಯಗಳಿಗೆ ಐಎಎಸ್ ಅಧಿಕಾರಿಗಳ ಉಸ್ತುವಾರಿ ನೀಡಲಾಗಿದ್ದು, ಬೆಂಗಳೂರು ಪೂರ್ವಕ್ಕೆ ಜಿ ರವಿಶಂಕರ್, ಬೆಂಗಳೂರು ಪಶ್ಚಿಮಕ್ಕೆ ಉಜ್ವಲ ಕುಮಾರ್ ಘೋಷ್, ಬೊಮ್ಮನಹಳ್ಳಿ ವಲಯಕ್ಕೆ ರವಿಕುಮಾರ್ ಸುರ್ಪುರ್, ಯಲಹಂಕ ವಲಯಕ್ಕೆ ಅನ್ಬುಕುಮಾರ್, ಬೆಂಗಳೂರು ದಕ್ಷಿಣಕ್ಕೆ ಶಿವಯೋಗಿ, ಕಳಸದ ಮಹದೇವಪುರಕ್ಕೆ ಡಾಕ್ಟರ್ ಎನ್ ಮಂಜುಳಾ ಸೇರಿದಂತೆ 8 ವಲಯಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಕೊರೋನಾ ಅಬ್ಬರ ಮಧ್ಯೆಯೇ ಒಮೈಕ್ರಾನ್ ಸುನಾಮಿಯು ಏಳ್ತಾ ಇದೆ. ದೇಶದಲ್ಲಿ ಒಮೈಕ್ರಾನ್ ಸೋಂಕಿನ ಸಂಖ್ಯೆ 2,000 ಗಡಿ ದಾಟಿದೆ. ಈವರೆಗೆ ಒಟ್ಟು 2,135 ಮಂದಿಗೆ ಒಮೈಕ್ರಾನ್ ತಗುಲಿದ್ದು, 828 ಮಂದಿ ಗುಣಮುಖರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 653, ದೆಹಲಿಯಲ್ಲಿ 464 ಮಂದಿಗೆ ಪಾಸಿಟಿವ್ ಬಂದಿದೆ. ಆಘಾತಕಾರಿ ವಿಷಯ ಅಂದ್ರೆ, ಕರ್ನಾಟಕದಲ್ಲಿ ನಿನ್ನೆ ಒಂದೇ ದಿನ 149 ಮಂದಿಗೆ ಒಮೈಕ್ರಾನ್ ತಗುಲಿರುವುದು ಪತ್ತೆಯಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಒಮೈಕ್ರಾನ್ ಸೋಂಕಿತರ ಸಂಖ್ಯೆ 226ಕ್ಕೆ ಏರಿಕೆಯಾಗಿದೆ.
ಕೊರೋನಾ ತಡೆಗೆ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸುವ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ವೀಕೆಂಡ್ ಕರ್ಫ್ಯೂ ಜಾರಿ ಕ್ರಮಗಳ ಬಗ್ಗೆ ನಿರ್ಧಾರ ಮಾಡಲಾಯಿತು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನಡೆದ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಸುಬ್ರಹ್ಮಣ್ಯೇಶ್ವರ ರಾವ್, ಸಂದೀಪ್ ಪಾಟೀಲ್, ಜಂಟಿ ಆಯುಕ್ತರಾದ ರಮಣಗುಪ್ತ, ರವಿಕಾಂತೇಗೌಡ ಭಾಗಿಯಾಗಿದ್ದರು. ಡಿಸಿಪಿಗಳು ಕೂಡ ಭಾಗವಹಿಸಿದರು. ಸುಮ್ಮನೆ ಓಡಾಡುವವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ ಪಂತ್ ಸೂಚನೆ ನೀಡಿದ್ದಾರಂತೆ. ಬೆಂಗಳೂರಲ್ಲಿ ಶನಿವಾರ ಹಾಗೂ ಭಾನುವಾರ ವೀಕೆಂಡ್ ಕರ್ಫ್ಯೂ ವೇಳೆ ಮೆಟ್ರೋ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರುವುದಿಲ್ಲ. ಶೇಕಡಾ 50%ರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ವೀಕೆಂಡ್ ಕರ್ಫ್ಯೂ ವೇಳೆ ಅರ್ಧ ಗಂಟೆಗೊಂದು ಮೆಟ್ರೋ ರೈಲು ಓಡಾಡಲಿದೆ ಅಂತ ನ್ಯೂಸ್ 18ಗೆ ಮೆಟ್ರೋ ಎಂಡಿ ಅಂಜುಂ ಪರ್ವೇಜ್ ಮಾಹಿತಿಯನ್ನು ನೀಡಿದ್ದಾರೆ. ಬಳ್ಳಾರಿಯ ವಿಮ್ಸ್ ವೈದ್ಯಕೀಯ ಕಾಲೇಜಿನಲ್ಲಿ ಕೊರೋನಾ ಸ್ಫೋಟಗೊಂಡಿದೆ. ವಿಮ್ಸ್ ಕಾಲೇಜಿನ 21 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿದ್ದು ಎಲ್ಲರನ್ನೂ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಒಟ್ಟು 250 ವಿದ್ಯಾರ್ಥಿಗಳಿಗೆ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿದ್ದು ಸೋಂಕಿತರೆಲ್ಲ ಆರೋಗ್ಯವಾಗಿದ್ದಾರೆ. ಅತ್ತ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ 8 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಮುಂಬೈಗೆ ಹೋಗಿ ಬಂದಿದ್ದ 4ರಲ್ಲಿ ಮೊದಲು ಕೊರೋನಾ ಕಾಣಿಸಿಕೊಂಡಿತ್ತು. ನಂತರ ವಸತಿ ಗೃಹದ ಒಂದೇ ಬ್ಲಾಕ್ನ 8 ಜನರಿಗೆ ಕೊರೋನಾ ಹಬ್ಬಿದೆ. ತಮಿಳುನಾಡಿನ ಓಂಶಕ್ತಿ ದೇಗುಲಕ್ಕೆ ಹೋಗಿ ಬಂದಿದ್ದ ದೊಡ್ಡ ಆತಂಕ ಶುರುವಾಗಿರುವಂಥದ್ದು. ಶಿವಮೊಗ್ಗದಿಂದ 82 ಬಸ್ನಲ್ಲಿ 4,000 ಹೆಚ್ಚು ಭಕ್ತರು ತಮಿಳುನಾಡಿಗೆ ಹೋಗಿದ್ದರು. ಅವರೆಲ್ಲ ಇಂದು ವಾಪಸ್ ಆಗಿದ್ದು ಎಲ್ರಿಗೂ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ. ಪ್ರತಿಯೊಬ್ಬರಿಗೂ ಸ್ಕ್ರೀನಿಂಗ್ ನಡೆಸಿ ರ್ಯಾಪಿಡ್ ಟೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಪಾಸಿಟಿವ್ ಪತ್ತೆಯಾದವರನ್ನ ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಮಂಡ್ಯದಲ್ಲೂ ಸಹ ಓಂ ಶಕ್ತಿ ದೇಗುಲಕ್ಕೆ ಹೋಗಿ ಬಂದವರ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ತಮಿಳುನಾಡಿನಿಂದ ವಾಪಸ್ ಬರುವವರನ್ನ ನೇರವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಅತ್ತ ದೊಡ್ಡಬಳ್ಳಾಪುರದಲ್ಲಿ ಓಂ ಶಕ್ತಿ ಭಕ್ತಾದಿಗಳಿಗೆ ತಮಿಳುನಾಡಿಗೆ ಹೋಗಬರಲು ಬಿಜೆಪಿ ನಾಯಕರೇ ಉಚಿತ ಬಸ್ನ ವ್ಯವಸ್ಥೆಯನ್ನ ಮಾಡಿದ್ದಾರಂತೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲಾಡಳಿತ ಗಡಿ ಭಾಗದಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಜಿಲ್ಲೆಯಲ್ಲಿ 10 ಚೆಕ್ಪೋಸ್ಟ್ ತೆರೆಯಲಾಗಿದ್ದು ಮಹಾರಾಷ್ಟ ಸೇರಿದಂತೆ ಹೊರ ರಾಜ್ಯದಿಂದ ಬರುವವರ ಮೇಲೆ ನಿಗಾ ಇಟ್ಟಿದ್ದಾರೆ. ಗಡಿಯೊಳಗೆ ಎಂಟ್ರಿಯಾಗೋ ಪ್ರತಿಯೊಬ್ಬರಿಗೂ ಕೊರೋನಾ ಟೆಸ್ಟ್ ಮಾಡಿಯೇ ಪ್ರವೇಶ ನೀಡಲಾಗ್ತಾ ಇದೆ. ಇನ್ನು ಬೆಳಗಾವಿಯ ಎಪಿಎಂಸಿ ಮಾರುಕಟ್ಟೆಗೆ ಪಾಲಿಕೆ ಸಿಬ್ಬಂದಿ ಭೇಟಿ ನೀಡಿ ಜಾಗೃತಿ ಮೂಡಿಸಿದ್ದಾರೆ. ಮಾರುಕಟ್ಟೆಗೆ ಬರುವ ಸಾರ್ವಜನಿಕರಿಗೆ ಮಾಸ್ಕ್ ಹಾಕಿ ಸಾಮಾಜಿಕ ಅಂತರ ಕಾಪಾಡುವಂತೆ ಜಾಗೃತಿ ಮೂಡಿಸಿದರು. ಜನವರಿ 3ರಂದು ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದ ವ್ಯಕ್ತಿಯನ್ನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿತ್ತು. ಆತನನ್ನ ಶೆಟ್ಟಿಹಳ್ಳಿ ಬಳಿಯ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಆತ ಜನವರಿ 3ರಂದೇ ಮಧ್ಯಾಹ್ನ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆ ಅಂತ ಸಿಬ್ಬಂದಿಯೇ ಕಣ್ತಪ್ಪಿಸಿ ಎಸ್ಕೇಪ್ ಆಗಿರುವ ಬಗ್ಗೆ ಆಸ್ಪತ್ರೆ ಆಡಳಿತ ಮಂಡಳಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ನೀಡಿದೆ. ಸೋಂಕಿತನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರಾ, ರೂಲ್ಸ್ ಬ್ರೇಕ್ ಮಾಡಿ ಬರ್ತ್ಡೇ ಪಾರ್ಟಿ ಆಯೋಜಿಸಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ರಾತ್ರಿ 11 ಗಂಟೆಯ ನಂತರ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮಗನ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ರಂತೆ. ಈ ವೇಳೆ ಶಾರೀರಿಕ ಅಂತರವಿಲ್ಲ, ಮಾಸ್ಕ್ ಸಹ ಹಾಕಿರಲಿಲ್ಲ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಆರೋಗ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಬೆಳಗಾವಿಯ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಆಕ್ಸಿಜನ್ ಪ್ಲಾಂಟ್ ವೇಸ್ಟ್ ಆಗಿಬಿದ್ದಿದೆ. ಏನಿಲ್ಲ ಅಂದ್ರೂ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗೆ ಆಕ್ಸಿಜನ್ ಒದಗಿಸುವ ಶಕ್ತಿಯನ್ನ ಈ ಆಕ್ಸಿಜನ್ ಪ್ಲಾಂಟ್ ಹೊಂದಿದೆ. ಆದರೆ ಯಾವುದೇ ಉಪಯೋಗವಾಗ್ತಾ ಇಲ್ಲ. ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣಕ್ಕೆ ಕೈ ಹಾಕಿದ್ದ ರಾಜ್ಯ ಸರ್ಕಾರ ಹಲವು ಕಡೆ ಆಕ್ಸಿಜನ್ ಪ್ಲಾಂಟ್ ಟ್ರಯಲ್ ಮಾಡಿದೆ. ಆದರೆ ಹುಕ್ಕೇರಿಯಲ್ಲಿ ಮಾತ್ರ ಆಕ್ಸಿಜನ್ ಪ್ಲಾಂಟ್ ನಿಷ್ಕ್ರಿಯಗೊಂಡಿದೆ. ಇವತ್ತು ನಮ್ಮ ಸರ್ಕಾರಿ ಹಾಸ್ಪಿಟಲ್ ಒಳಗಡೆ ಸರ್ಕಾರದಿಂದ ಆಕ್ಸಿಜನ್ ಪ್ಲಾಂಟ್ಗಳನ್ನ ಇದನ್ನ ಮಾಡಿದ್ರು, ಬಿಡ ಅವ್ರಿಗೆ ಕೊಟ್ಟಿದ್ದು ಕೂಡ ಇನ್ನೂವರೆಗೆ ಅಲ್ಲಿ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಸರ್ಕಾರದವರು ಖರ್ಚು ಮಾಡಿ ಆ ಪ್ಲಾಂಟನ್ನು ಮಾಡಿ ಆಸ್ಪತ್ರೆ ಒಳಗೆ ಕೂಡಿಸ್ಬೇಕಂತ ಹೇಳಿ ಒಂದು ಇದನ್ನ ಮಾಡಿದ್ದಾರೆ. ನಮ್ಮ ಆಗ್ರಹ ಏನಪ್ಪಾ ಅಂದ್ರೆ ಇದನ್ನು ಸರ್ಕಾರಿ ಹಾಸ್ಪಿಟಲ್ ಒಳಗೆ ಆ ಆಕ್ಸಿಜನ್ ಪ್ಲಾಂಟನ್ನ ಕೂಡಿಸ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಹುಕ್ಕೇರಿ ನಾಗರಿಕರ ಪರವಾಗಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೇಕೆದಾಟು ಪಾದಯಾತ್ರೆ ಪಾಲಿಟಿಕ್ಸ್ ಧಗಧಗಿಸ್ತಾ ಇದೆ. ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರೋದ್ರಿಂದ ಪಾದಯಾತ್ರೆ ಮಾಡುವಂತಿಲ್ಲ. ಆದರೆ ಸರ್ಕಾರದ ಈ ರೂಲ್ಸ್ಗೆ ಕಾಂಗ್ರೆಸ್ ನಾಯಕರು ಖ್ಯಾರೆ ಅಂತಿಲ್ಲ. ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅಬ್ಬರಿಸ್ತಾ ಇದ್ದಾರೆ. ನಮ್ದು ಬೆಂಗಳೂರಿಗರಿಗೆ ಕಾವೇರಿ ನೀರು ಕೊಡಿಸಲು ಹೋರಾಟ, ಹೀಗಾಗಿ
ವಾಕ್ ಫಾರ್ ವಾಟರ್ ಹೆಸರಿನಲ್ಲಿ ಪಾದಯಾತ್ರೆ ಮಾಡ್ತೇವೆ ಅಂತ ಗುಡುಗಿದ್ದಾರೆ. ಕೈ ನಾಯಕರ ಹೇಳಿಕೆಗೆ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಆ ದೇವಸ್ಥಾನಕ್ಕೆ ಸ್ಯಾನಿಟೈಸ್ ಮಾಡ್ತೀವಿ. ಮೇಕೆದಾಟು ಪಾದಯಾತ್ರೆಗೆ 9 ತಾರೀಕಿನ ಸ್ಟಾರ್ಟ್ ಮಾಡಬೇಕಂತಿದ್ರಿ, ವೀಕೆಂಡ್ ಲಾಕ್ಡೌನ್ ಆಗಿದೆ ರಾಜ್ಯಾದ್ಯಂತ, ಸೊ ಏನ್ ಮಾಡ್ತೀರಿ? ಮಾಡೇ ಮಾಡ್ತೀವಿ ಪಾದಯಾತ್ರೆ, ಮಾಡೇ ಮಾಡ್ತೀರಾ ಸರ್? ಯಾವುದೇ ಬದಲಾವಣೆ ಇಲ್ವಾ ಸರ್ ಅದರಲ್ಲಿ? ಬದಲಾವಣೆ ಯಾಕಂದ್ರೆ ಜನರು ಪ್ರಾಣ ಮುಖ್ಯ ಅಂತ ನಿನ್ನೆ ಅಶೋಕ್ ಅವರು ಹೇಳಿದ್ದಾರೆ. ಹೌದು, ಪ್ರಾಣ ಉಳಿಸಿದ ಕೆಲಸನೂ ಮಾಡ್ತೀವಿ. ನೀರಿಗೋಸ್ಕರ ನಡಿಗೆ ಈಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮಧ್ಯಾಹ್ನ ಮಾತಾಡ್ತಾರೆ. ವಾಕ್ ಫಾರ್ ವಾಟರ್ ಸರ್ಕಾರದ ಒಂದು ನಿರ್ದೇಶನ ಜಾರಿ ಆಗಿದೆ, ಅದನ್ನು ಎಲ್ಲರೂ ಅನುಸರಿಸಬೇಕಾಗ್ತದೆ. ಇಂತಹ ಒಂದು ಜೀವನ ಮರಣದ ಸಂದರ್ಭದಲ್ಲಿ ಕೂಡ ನನ್ನ ರಾಜಕಾರಣದ ದಾರಿ ಹುಡ್ಕೊಂತೀನಿ ಅಂದ್ರೆ ಆ ಪಕ್ಷದ ಮನಸ್ಥಿತಿ ಏನಿದೆ ಅಂತ ಹೇಳಿ ಗೊತ್ತಾಗ್ತದೆ. ಕಾಂಗ್ರೆಸ್ ನಾಯಕ ದೆಹಲಿಯ ಏಮ್ಸ್ ಆಸ್ಪತ್ರೆ ಕೊರೋನಾ ಹಾಟ್ಸ್ಪಾಟ್ ಆದಂತೆ ಕಾಣ್ತಾ ಇದೆ. ಮೇಲಿಂದ ಮೇಲೆ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. 100 ಹೆಚ್ಚು ಮಂದಿಗೆ ಕೊರೋನಾ ಸೋಂಕು ತಗುಲಿದ್ದು 50 ಮಂದಿ ವೈದ್ಯರಿಗೆ ಪಾಸಿಟಿವ್ ಬಂದಿದೆ. ಅಲ್ಲದೆ ಮುಂಬೈನ ಜೆಜೆ ಆಸ್ಪತ್ರೆಯಲ್ಲಿ 61 ವೈದ್ಯರಿಗೆ ಸೋಂಕು ಕಾಣಿಸಿಕೊಂಡಿದೆ. ಇದರೊಂದಿಗೆ ಮಹಾರಾಷ್ಟ್ರದಲ್ಲಿ ಒಟ್ಟು 139 ವೈದ್ಯರಿಗೆ ಕೊರೋನಾ ತಗುಲಿದಂತಾಗಿದೆ. ರಾಯಚೂರಿನ ಒಪೆಕ್ ಆಸ್ಪತ್ರೆ ಮುಂದೆ ಆಕ್ಸಿಜನ್ ವೆಂಟಿಲೇಟರ್ ಸಮೇತ ಬಂದಿದ್ದ ನವಜಾತ ಶಿಶು ಸಕಾಲಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಚಳಿಯಲ್ಲೇ ನರಳಾಡಿದ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಇಲ್ಲದೆ ನವಜಾತ ಶಿಶು ಸಮೇತ ಆಸ್ಪತ್ರೆ ಹೊರಗಡೆ ಚಳಿಯಲ್ಲೇ ನಡುಕ್ತಾ ಅಜ್ಜಿ 1 ಗಂಟೆ ಕಾದಿದ್ದಾರೆ. ಆಂಬ್ಯುಲೆನ್ಸ್ ಪಂಕ್ಚರ್ ಆಗಿದೆ ಎಂದು ಹೊರಗಡೆ ಕೂರಿಸಿದ್ರು ಸಿಬ್ಬಂದಿ. ಕೊರೋನಾ ಕೊನೆಗೆ ನ್ಯೂಸ್ 18 ಕ್ಯಾಮೆರಾ ನೋಡಿದಾಕ್ಷಣ ಬೇರೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿ ಕಳುಹಿಸಿದ್ದಾರೆ. ಕಳೆದ 22 ದಿನಗಳ ಹಿಂದೆ ರಿಮ್ಸ್ಗೆ ದಾಖಲಾಗಿದ್ದ ನವಜಾತ ಶಿಶು ಹುಟ್ಟಿದಾಗಿನಿಂದ ಅಳುತ್ತಲೇ ಇರಲಿಲ್ಲವಂತೆ ಈ ಕಾರಣಕ್ಕೆ ಪರೀಕ್ಷೆಗೆ ಒಪೆಕ್ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ರಾಮನಗರದಲ್ಲಿ ಮೊನ್ನೆಯಷ್ಟೇ ಸಿಎಂ ಕಾರ್ಯಕ್ರಮದಲ್ಲಿ ನಡೆದ ಜಟಾಪಟಿ ಸಂಬಂಧ ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿವೆ. ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲೆಂದೇ ಪೂರ್ವ ಯೋಜಿತರಾಗಿ ಸ್ಥಳಕ್ಕೆ ಬಂದಿದ್ರು. ಸಂಸದರಿಂದ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿಸಲಿಲ್ಲ ಅಂತ ಧಿಕ್ಕಾರ ಕೂಗುಕ್ಕೆ ಶುರು ಮಾಡಿದ್ರು. ಕಾರ್ಯಕ್ರಮ ಪ್ರಾರಂಭವಾಗ್ತಿದ್ದಂತೆ ವೇದಿಕೆ ಮೇಲೆ ನುಗ್ಗಲು ಯತ್ನಿಸಿದ್ರು. ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ರೀತಿ ವರ್ತಿಸಿದ್ದಾರೆ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಸಚಿವ ಅಶ್ವಥ್ ನಾರಾಯಣ್ ಭಾವಚಿತ್ರ ಹರಿದುಹಾಕಿದ ಸಂಬಂಧವು ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಬಿಡಿಎ ಮೇಲಿನ ದಾಳಿ ಸಂಬಂಧ ಆರೋಪಿತ ಅಧಿಕಾರಿಗಳ ವಿರುದ್ಧ ದಾಖಲೆ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸಿಎಂ ಬೊಮ್ಮಾಯಿ ಸೂಚನೆಯನ್ನು ನೀಡಿದ್ದಾರೆ. ಬಿಡಿಎನಲ್ಲಿ ನಡೆದ ಅಕ್ರಮಗಳ ಕುರಿತ ತನಿಖಾ ವರದಿಯನ್ನು ಎಸಿಬಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಅಲ್ಲದೆ ಕೆಲ ಅಧಿಕಾರಿಗಳ ಪ್ರಾಸಿಕ್ಯೂಷನ್ಗೂ ಅನುಮತಿ ನೀಡುವಂತೆಯೂ ಎಸಿಬಿ ಅಧಿಕಾರಿಗಳು ಮನವಿಯನ್ನು ಮಾಡಿದರು. ಆದರೆ ಅನುಮತಿ ನೀಡೋದಕ್ಕೆ ಸರ್ಕಾರ ವಿಳಂಬ ಮಾಡ್ತಾ ಇರುವುದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ದಾಖಲೆಗಳ ಪರಿಶೀಲನೆಗೆ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಮಿ ಕಂಪಿಸ್ತಾ ಇದೆ. ಶೆಟ್ಟಿಗೆರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ರಾತ್ರಿಯೂ ಭೂಮಿ ಕಂಪಿಸಿದ ಅನುಭವ ಆಗಿದೆ. ರಾತ್ರಿ 3 ಗಂಟೆ ಸುಮಾರಿಗೆ ಭೂಮಿ ಕಂಪಿಸುತ್ತಿದ್ದಂತೆ ಜನ ಮನೆಯಿಂದ ಹೊರಗೆ ಓಡ್ ಬಂದಿದ್ದಾರೆ. ರಾತ್ರಿಯೆಲ್ಲ ಆತಂಕದಲ್ಲೇ ಕಾಲ ಕಳೆದಿದ್ದು ಮನೆಯಲ್ಲಿರೋದಕ್ಕೂ ಹೆದರ್ತಾ ಇದ್ದಾರೆ. ಗ್ರಾಮದ ಕೆಲವು ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಉಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ತಮಿಳುನಾಡಿನ ಮಾಜಿ ಸಚಿವ ರಾಜೇಂದ್ರ ಬಾಲಾಜಿ ಅವರನ್ನ ಹಾಸನದಲ್ಲಿ ಬಂಧಿಸಲಾಗಿದೆ. ತಮಿಳುನಾಡು ಪೊಲೀಸರು ರಾಜೇಂದ್ರ ಅವರ ಕಾರ್ ಚೇಸಿಂಗ್ ಮಾಡಿಕೊಂಡು ಬಂದು ಹಾಸನದಲ್ಲಿ ಬಂಧಿಸಿ ತಮಿಳುನಾಡಿಗೆ ಕರೆದೊಯ್ದಿದ್ದಾರೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹಲವರಿಂದ ಹಣ ಪಡೆದು ವಂಚನೆ ಮಾಡಿರುವ ಆರೋಪದಲ್ಲಿ ರಾಜೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ 2-3 ದಿನಗಳಿಂದ ಹಾಸನ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ರು ರಾಜೇಂದ್ರ ಬಾಲಾಜಿ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಮಿಳುನಾಡು ಪೊಲೀಸರು ಚೇಸ್ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಪೊಲೀಸರು ದೂರು ಸ್ವೀಕರಿಸಲಿಲ್ಲ ಅನ್ನೋ ಕಾರಣಕ್ಕೆ ವ್ಯಕ್ತಿಯೊಬ್ಬರು ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕಳೆದ ವಾರ ಎನ್ ಗೌರಿಪುರ ಗ್ರಾಮದಲ್ಲಿ ನಡೆದ ಜಾತ್ರೆ ವೇಳೆ ಕೆಲ ಯುವಕರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ರಂತೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಗಿರೀಶ್ ಅನ್ನೋರ ಮೇಲೆ ಯುವಕರು ಹಲ್ಲೆ ನಡೆಸಿದ್ರು. ಈ ಸಂಬಂಧ ದೂರು ನೀಡಲು ಹೋದಾಗ ಪಿಎಸ್ಐ ಮಹೇಶ್ ಹೊಸಕೋಟೆ ಬೆದರಿಕೆ ಹಾಕಿದ್ರಂತೆ. ಇದರಿಂದ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ.
ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಕೆ ಬೆಳತೂರು ಗ್ರಾಮದಲ್ಲಿ ಹುಲ್ಲಿನ ಮೆದೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ವಾರದ ಹಿಂದಷ್ಟೇ ಒಕ್ಕಲು ಮಾಡಿದ್ದ ರೈತ ಸಿದ್ದನಾಯ್ಕ ಹುಲ್ಲು ಮಾರಾಟ ಮಾಡಿ ಕೆಲಸಗಾರಿಗೆ ಹಣ ಕೊಡಬೇಕು ಅಂದ್ಕೊಂಡಿದ್ರಂತೆ. ಅಷ್ಟರಲ್ಲೇ ಕಿಡಿಗೇಡಿಗಳು ಭತ್ತದ ಬಣವೆಗೆ ಬೆಂಕಿ ಹಚ್ಚಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅಪ್ಪಟ ಪರಿಸರ ಪ್ರೇಮಿಯೊಬ್ಬರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. 22 ಲಕ್ಷ ರೂಪಾಯಿಗೆ ಸ್ವಂತ ಮನೆಯನ್ನೇ ಮಾರಾಟ ಮಾಡಿ 7,000ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಮಾದರಿಯಾಗಿದ್ದಾರೆ. ನಗರದ ಜೋಡಿ ರಸ್ತೆ, ನ್ಯಾಯಾಲಯ ರಸ್ತೆ, ಸಂಪಿಗೆ ರಸ್ತೆ, ರೈಲು ನಿಲ್ದಾಣದ ರಸ್ತೆ, ಜಿಲ್ಲಾ ಅಂಬೇಡ್ಕರ್ ಕ್ರೀಡಾಂಗಣ, ಕೇಂದ್ರೀಯ ವಿದ್ಯಾಲಯ ಮೊದಲಾದ ಕಡೆ ವೆಂಕಟೇಶ್ ಗಿಡ ನೆಟ್ಟಿದ್ದಾರೆ. ಹೊಂಗೆ, ಬೇವು, ಹೆಬ್ಬೇವು, ದೇವಗಣ, ಆಕಾಶ ಮಲ್ಲಿಗೆ, ಬಸವನ ಪಾದಗಿಡ, ಸಂಪಿಗೆ ಮುಂತಾದ ಗಿಡಗಳನ್ನು ನೆಟ್ಟು ಪೋಷಿಸ್ತಾ ಇದ್ದಾರೆ. ಗಿಡಗಳನ್ನು ಪೋಷಣೆ ಮಾಡಿದ್ರಿಂದ ವೆಂಕಟೇಶ್ ಶ್ರಮದ ಫಲವಾಗಿ ಗಿಡ ಮರಗಳು ನಳನಳಿಸ್ತಾ ಇವೆ. ಬಾಡಿಗೆ ಮನೆಯಲ್ಲಿ ವೆಂಕಟೇಶ್ ವಾಸವಾಗಿದ್ದಾರೆ. ಪತಿಯ ಪರಿಸರ ಸಂರಕ್ಷಣೆ ಕೆಲಸಕ್ಕೆ ಪತ್ನಿ ಜಯಲಕ್ಷ್ಮಿ ಸಾಥ್ ನೀಡಿದ್ದಾರೆ. ನಾವು ಚಾಮರಾಜನಗರದಲ್ಲಿ ಒಂದು 7,000ಕ್ಕಿಂತ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದೀನಿ. ಇದು ಅಷ್ಟು ಸುಲಭವಾಗಿ ನೆಡೋದು ಮುಖ್ಯ ಅಲ್ಲ, ಇದನ್ನ ಮೇಂಟೈನ್ ಮಾಡೋದಿರ್ತದೆ. ಕಾಲ ಕಾಲಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡೋದಿರ್ತದೆ. ನೋಡಿ, ಲೇಬರ್ಸ್ಗೆ ನಮಗೆ ತಿಂಗಳಿಗೆ 30,000 ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಸೊ ದಿನ ಬರ್ತಾರೆ, ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗುತ್ತೆ, ಎಲ್ಲಿಂದ ತರೋಕ್ಕಾಗುತ್ತೆ? ಪ್ರತಿಯೊಂದು ಸೀಸನಲ್ಲೂ ನಮಗೆ ಕೆಲವು ಸಂದರ್ಭದಲ್ಲಿ ಮಾರ್ ಬರುತ್ತೆ ಆ ಗಿಡಗಳಿಗೆ, ಅದಕ್ಕೆಲ್ಲ ಔಷಧಿ ಹೊಡಿಸ್ಬೇಕು ಮತ್ತು ಸ್ಪ್ರೇ ಮಾಡಬೇಕು. ಆಮೇಲೆ ಎಷ್ಟಕ್ಕೆ ಮಾರ್ಬಿಟ್ರೆ ಸಮಯ ಸರ್? ನಾವು 22 ಲಕ್ಷಕ್ಕೆ ರಿಜಿಸ್ಟ್ರೇಷನ್ಗೆ ಮಾಡಿದ್ವಿ ಸರ್ ಅದನ್ನು. ಸೊ ನಾವು ಅದಕ್ಕೆ ಬ್ಯಾಂಕಲ್ಲಿನ ಇದ್ರ ಬಗ್ಗೆ ಸಾಲ ತೊಗೊಂಡಿದ್ವಿ, ಅದ್ರದ್ದೆಲ್ಲ ಕ್ಲಿಯರ್ ಮಾಡಿ ಇವಾಗ ನಾನು ಸೊ ಈಗ ನಾನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಕರ್ನಾಟಕದ ಅಯ್ಯಪ್ಪ ಭಕ್ತರೊಬ್ಬರು ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಗೆ 18,001 ತೆಂಗಿನಕಾಯಿಗಳಲ್ಲಿ ತುಂಬಿದ ತುಪ್ಪ ಅರ್ಪಣೆ ಮಾಡಿದ್ದಾರೆ. ತೆಂಗಿನಕಾಯಿಯಲ್ಲಿ 2,000 ಲೀಟರ್ಗೂ ಅಧಿಕ ತುಪ್ಪವನ್ನು ತುಂಬಿ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸಿದ್ದಾರೆ. ತುಪ್ಪ ತುಂಬಿದ ತೆಂಗಿನಕಾಯಿಗಳನ್ನು ಬೆಂಗಳೂರಿನಿಂದ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗಿದ್ರಂತೆ. ತುಪ್ಪದ ಅಭಿಷೇಕಕ್ಕಾಗಿ ಸುಮಾರು 18 ಲಕ್ಷ ಖರ್ಚು ಮಾಡಿ ಅಯ್ಯಪ್ಪ ಸ್ವಾಮಿಗೆ ತಮ್ಮ ಭಕ್ತಿಯನ್ನು ಅರ್ಪಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. 17 ಪರಿಷತ್ ಸದಸ್ಯರ ಅವಧಿ ಇಂದಿಗೆ ಮುಕ್ತಾಯವಾದ ಹಿನ್ನೆಲೆ ವಿಕಾಸಸೌಧದಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿ, ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಎಂ, ಹಿರಿಯ ಸದಸ್ಯರಿಗೆ ನಿವೃತ್ತಿ ಅಥವಾ ಬೀಳ್ಕೊಡುಗೆ ಅನ್ನೋದನ್ನು ನಾನು ಒಪ್ಕೊಳ್ಳೋದಿಲ್ಲ, ರಾಜಕೀಯದಲ್ಲಿ ನಿವೃತ್ತಿ ಅನ್ನೋ ಪ್ರಶ್ನೆ ಬರಲ್ಲ ಅಂತ ಹೇಳಿದರು. ಪಂಜಾಬ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 42,750 ಕೋಟಿ ಮೊತ್ತದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ದೆಹಲಿ ಅಮೃತಸರ ಕತ್ರಾ ಎಕ್ಸ್ಪ್ರೆಸ್ ವೇ, ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗ, ಫಿರೋಜ್ಪುರದಲ್ಲಿ ಪಿಜಿಐ ಸ್ಯಾಟಲೈಟ್ ಸೆಂಟರ್ ಮತ್ತು ಕರ್ತಾರ್ಪುರ ಹೋಶಿಯಾರ್ಪುರದಲ್ಲಿ 2 ಹೊಸ ವೈದ್ಯಕೀಯ ಕಾಲೇಜ್ಗಳ ಸ್ಥಾಪನೆಗೆ ಅಡಿಕಲ್ಲು ಹಾಕಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯ ಕುತೂಹಲ ಘಟ್ಟದತ್ತ ಸಾಗ್ತಾ ಇದೆ. 2ನೇ ಇನ್ನಿಂಗ್ಸ್ ಆರಂಭಿಸಿರೋ ಟೀಂ ಇಂಡಿಯಾ 100ರ ಗಡಿ ದಾಟೋದ್ರೊಳಗೆ 2 ವಿಕೆಟ್ ಅನ್ನು ಕಳ್ಕೊಂಡಿದೆ. ಅಜಿಂಕ್ಯ ರಹಾನೆ, ಚೇತೇಶ್ವರ್ ಪೂಜಾರ ಕ್ರೀಸ್ನಲ್ಲಿದ್ದು ಬೃಹತ್ ಮೊತ್ತ ಕಲೆ ಹಾಕೋ ವಿಶ್ವಾಸ ಮೂಡಿಸಿದ್ದಾರೆ. ಹರಿಣಗಳ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದ್ದೇ ಆದಲ್ಲಿ ಟೀಂ ಇಂಡಿಯಾ ಇತಿಹಾಸ ಸೃಷ್ಟಿಸಲಿದೆ. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.